ಮಮದಾಪುರ ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ಮಮದಾಪುರ ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಕೈಗೊಂಡಿರುವ ಜನಪರ ಯೋಜನೆಗಳಿಂದ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದು, ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಯ ನಿಶ್ಚಿತ ಎಂದು ಶಾಸಕ ದುರ್ಯೋಧನ ಐಹೊಳೆ ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕಿನ ಮಮದಾಪುರ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ದೇವಸ್ಥಾನದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿಯೂ ಕೂಡ ಶೀಘ್ರವಾಗಿ ಬಿಜೆಪಿ ಸರ್ಕಾರ ರಚನೆಯಾಗುತ್ತಿದ್ದು, ಬಿಜೆಪಿಗೆ ಬರುವ ಶಾಸಕರ ಕ್ಷೇತ್ರದಲ್ಲಿ ಮಾತ್ರ ಉಪಚುನಾವಣೆ ನಡೆಯಲಿದೆ. ಇಡೀ ರಾಜ್ಯದಲ್ಲಿ ಉಪಚುನಾವಣೆ ನಡೆಯುವುದಿಲ್ಲ ಎಂದರು. ಬರಪೀಡಿತ ಪ್ರದೇಶಗಳಾದ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯತ್ ಮತ್ತು ಕರೋಶಿ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ತಲಾ 50 ಲಕ್ಷ ರೂಪಾಯಿದಂತೆ ಕ್ರಿಯಾ ಯೋಜನೆ ರೂಪಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ರಾಯಬಾಗ್ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಹಳ್ಳಿಗಳಲ್ಲಿ ಮೂಲಭೂತ ಸೌಲಭ್ಯ ಒದಗಿಸಲು ಬದ್ಧವಾಗಿದ್ದು, ಈಗಾಗಲೇ ಎಲ್ಲ ಗ್ರಾಮಗಳಲ್ಲಿ ಗುಣಮಟ್ಟದ ರಸ್ತೆ, ಶೌಚಾಲಯ, ಚರಂಡಿ, ಸಮುದಾಯ ಭವನ, ಯಾತ್ರಿ ನಿವಾಸ, ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸಲಾಗಿದೆ. ಮುಂಬರುವ ದಿನಗಳಲ್ಲಿಯೂ ಸಹ ರೈತ ನೀರಾವರಿ ಯೋಜನೆ ರೂಪಿಸಿ ರೈತರಿಗೆ ಅನುಕೂಲ ಕಲ್ಪಿಸಲಾಗುತ್ತದೆ ಎಂದರು. ಇದು ಬಹಳದಿಂದ ಬೇಡಿಕೆ ಇತ್ತು, ಆದ್ರೆ ಹಿರಿಯರು ದೊಡ್ಡ ಪ್ರಮಾಣದಾಗ ಬೇಡಿದ್ರು, ಆದ್ರೆ ಈ ಸರ್ಕಾರದಿಂದ ಅನುದಾನ ಹೆಚ್ಚಿಗೆ ಸಿಕ್ಕಿಲ್ಲ. ಈ ಶಾಸಕರ ಅನುದಾನದೊಳಗ ಈಗ ಸದ್ಯ 4 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಅದನ್ನು ತಾವೆಲ್ಲರೂ ನನಗ ಸಂತೋಷದಿಂದ ಆರೈಸಬೇಕು, ಮತ್ತೆ ಇನ್ನು ಮುಂದಿನ ದಿನದಲ್ಲಿ ನಿಮಗೇನ ದೊಡ್ಡ ಪವನ ಬೇಕಂತ ಬೇಡಿಕೆ ಇದೆ, ಅದನ್ನ ನಾವು ಪವನ ಕರಿತೇವರು ಕೂಡಿ ನಿಮ್ದು ಆಸೆ ಪೂರೈಸ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಏನು ನಿಮ್ಗೆ ಏನೇನು ಕೆಲಸ ಇದ್ರು ಹಂತ ಹಂತವಾಗಿ ನಾ ಮಾಡಿಕೊಡ್ತೇನೆ ಅಂತೇಳಿ ಸಂದರ್ಭದಲ್ಲಿ ನಾ ಆಶ್ವಾಸನೆ ನಿಮ್ಗೆ ಕೊಟ್ಟ. ನನಗೆ ನೀವು ಮನೆ ನಡೆದಂತ ಚುನಾವಣೆ ಒಳಗೆ ಹೆಚ್ಚಿನ ಒಂದು 3ನೇ ಬಾರಿಗೆ ಹ್ಯಾಟ್ರಿಕ್ ಆಗ್ಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಿರಿ. ನಿಮ್ಮೆಲ್ಲರಿಗೆ ನಾ ಧನ್ಯವಾದ ಹೇಳ್ತೇನೆ. ನಾಳೆ ಬರುವಂತ MP ಚುನಾವಣೆಗೂ ಕೂಡ ನನಗೆ ಹೆಂಗ್ ನೀವು ಹೆಚ್ಚಿನ ಒಂದು ಮತಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದಿರಲ್ಲ, ಆಗ ನಾವು ಯಾರೇ ನಮ್ಮ ಪಕ್ಷದಿಂದ BJP ಪಕ್ಷದಿಂದ ಅಭ್ಯರ್ಥಿ ನಿಲ್ಲಲಿ, ಅವ್ರಿಗೆ ನಾವು ಹೆಚ್ಚಿನ ಮತವನ್ನು ಕೊಟ್ಟು ಆಶೀರ್ವಾದ ಮಾಡಬೇಕು. ಅವರ ನಾವು ಕೂಡಿ ನಿಮ್ಮ ಮತ್ತ 5 ವರ್ಷ ಸೇವೆ ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಆಶ್ವಾಸನೆ ಕೊಟ್ಟು MP ಇಲೆಕ್ಷನ್ ಒಳಗೂ ಸದ್ಯಕ್ಕ ಸರ್ಕಾರ ಏನು ಬೀಳುವುದಿಲ್ಲ, ಸರ್ಕಾರ ಬದಲಾಕೈತಿ. ಸರ್ಕಾರ ಹೋಗಿ BJP ಸರ್ಕಾರ ಬರ್ತೈತಿ. ಕೆಲವೊಬ್ರು MLAಗಳು ಬೈ ಎಲೆಕ್ಷನ್ ಹಾಕಿದ್ ಹೊರತಾಗಿ ಸರ್ಕಾರ ಏನು ಬಿದ್ದು ಇಲೆಕ್ಷನ್ ಆಗಂಗಿಲ್ಲ ಅಂತೇಳಿ ನಿಮ್ಮನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನು. ಅದಕ್ಕೆ ಇನ್ನ ಮೊನ್ನೆ ತಾನೇ ನಮ್ಮ ದೇಶದ ನೆಚ್ಚಿನ ನಾಯಕರಾದಂತ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರು ಗ್ಯಾಸ್ ಉಜ್ವಲ ಪ್ಲಸ್ ಅಂತೇಳಿ ಅಂದ ಗ್ಯಾಸ್ ಇಂದ ಅದನ್ನ ಎಲ್ಲಾ ಸಮಾಜದವರಿಗೂ ಕೂಡ ಈಗ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ತಾವು ದಯಮಾಡಿ ಹಿರಿಯರು ಯುವಕ ಮಿತ್ರರು BPL ಕಾರ್ಡ್ ಇದ್ದವರು ಎಲ್ಲಾ ಜಾತಿ ಬಾಂಧವರಿಗೆ ಕೂಡ ಈಗ ಕೊಡುವಂತ ಅವಕಾಶ ಐತಿ. ಆದಷ್ಟು ತಾವೆಲ್ಲರೂ ಯಾರು ಗ್ಯಾಸ್ ಇಲ್ಲ ನಾವು ಇಲ್ಲಿ ಬಾಗಿವಾಡಿಗೆ ಹೋಗಿ ತಾವು ಕಾಗದ ಪತ್ರ ಕೊಟ್ಟ ಗ್ಯಾಸ್ಗಳನ್ನು ಪಡ್ಕೋಬೇಕು. ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ ಮಾತನಾಡಿದರು. ಒಂದು 20 ಲಕ್ಷ ರೂಪಾಯಿ ಅನುದಾನವನ್ನ ಈಗಾಗಲೇ ಒಂದು ಏನಿದ್ರಿ ತಂಡ ಎಸ್ಟಿಮೇಷನ್ ಕ್ರಿಯಾಯೋಜನೆಯನ್ನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದೇನೆ. ಅದು ಬಂದ ತಕ್ಷಣ ಇಲ್ಲಿ ನಮ್ಮ ಈ ಭಾಗದಲ್ಲಿ ಎಲ್ಲಿ ತೊಟ್ಪಟ್ಟಿಗೆ ನೀರಾವರಿ ಮಾಡಬೇಕು ಅನ್ನುವಂತ ಒಂದು 20 ಲಕ್ಷ ರೂಪಾಯಿ ಇಲ್ಲಿ ಎಲ್ಲ ಕಡೆ ನೀರಾವರಿ ಈ ತೊಟ್ಪಟ್ಟಿಗೆ ನೀರಾವರಿ ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಇದೇ ರೀತಿ ಹೇಳುವ ಸಾಹೇಬರ ಆಶೀರ್ವಾದ ಹಾಗೂ ಬೆನ್ನೆಲುಬಾಗಿ ನಮ್ಮ ಮೇಲೆ ಯಾವಾಗಲೂ ಸದಾ ಈ ಊರಿನ ಮೇಲೆ ಕೃಪೆಯನ್ನ ಇರಬೇಕು ಅನ್ನುವಂತ ಮಾತನ್ನ ಹೇಳಿ, ಒಟ್ಟಾರೆ ಇನ್ನೂ ಒಂದು 20 ವರ್ಷಗಳ ಕಾಲ ಸಾಹೇಬರು MLA ಆಗಿರಲಿ, ಮುಂದೆ ಮಂತ್ರಿಗಳಾಗಲಿ ಅನ್ನುವಂತ ಒಂದು ಮಾತನ್ನ ಹೇಳಿ, ಒಟ್ಟಾರೆ ಮತ್ತೆ ಇನ್ನೂ ಇನ್ನೇನು ಕೆಲಸಗಳಿದ್ದಾವೆ, ಇನ್ನೂ ರೋಡ್ ಕೆಲಸ ಇದಾವೆ, ಅದನ್ನು ಕೂಡ ಮನೆ ಶಾಸಕರು ಈಗಾಗಲೇ ಹಾಕಿದ್ದಾರೆ, ಅದು ಕ್ರಿಯಾಯೋಜನೆ ಹಾಕಿದ್ದಾರೆ, ಅದು ಬಂದು ಇನ್ನೂ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದನ್ನು ಕೂಡ ಪೂಜಾ ಮಾಡ್ಲಿಕ್ಕೆ ಬರ್ತೇವೆ. ಈ ಸಂದರ್ಭದಲ್ಲಿ ಸುರೇಶ್ ದಲ್ಲದ್, ಸದಾಶಿವ್ ಹಳಿಂಗ್ಳಿ, ಸದಾಶಿವ್ ಗೋರ್ಪಡೆ, ಅಣ್ಣಸಾಹೇಬ್ ಕೆಮ್ಲಾಪುರೆ, ಇಂಜಿನಿಯರ್ SS ಹೊಸ್ಮನಿ, ಬಸವರಾಜ್ ಬೆಕ್ಕೇರಿ, ಭೀಮಪ್ಪ ವಡರಟ್ಟಿ, ಭರಮಪ್ಪ ಬೆಕ್ಕೇರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.